ಬಡವರಾದ ಸರ್ಕಾರಕ್ಕೆ ತಾಯಂದರಿಗೆ ನಿವೇಶನ ಕೊಡದ ಸರ್ಕಾರಕ್ಕೆ ಅಕ್ಕ ತಂಗಿಯರಿಗೆ ನಿವೇಶನ ಕೊಡದ ಸರ್ಕಾರ ಸುಮಾರು 10 ಕಿಲೋಮೀಟರ್ ಇಂದ ನಮ್ಮ ರಿಪಬ್ಲಿಕನ್ ಸೇನೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ಅಂತ ಬೆಳ್ತೂರು ವೆಂಕಟೇಶ್ ಅವರು ಕೆಜೆಎಸ್ ನ ಅಧ್ಯಕ್ಷ ಆದಂತ ಸುಹೇಲ್ ರವರು ಕಾವೇರಪ್ಪನವರು ನಮ್ಮ ರಂಜಿತ್ ಅವರು ಸಲೀಂ ಅವರು ಇವರೆಲ್ಲರ ನೇತೃತ್ವದ ಮೂಲಕ ನಾವು ಇವತ್ತು ಕಾಲ್ನಡಿಗೆ ಜಾಥಾ ಬಂದಿದ್ದೀವಿ ಆದರೆ ಇಲ್ಲಿ ತಾಲೂಕು ಆಫೀಸಲ್ಲಿ ಯಾರೂ ಇಲ್ಲ ತಹಸೀಲ್ದಾರ್ ಇಲ್ಲ ತಹಸೀಲ್ದಾರ್ ಸಂಬಂಧಪಟ್ಟವರು ಯಾರೂ ಇಲ್ಲ ಆದರೆ ಫ್ಯಾನ್ ಓಡ್ತಾ ಇದೆ ಲೈಟ್ ಉರಿತಾ ಇದೆ ಸಂಬಳ ಬರೋದು ಸಂಬಳ ಬರ್ತಾ ಇದೆ ಜನರ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ನಾವು ಏನು ಡಿಸೆಂಬರ್ ಜನವರಿ 26ನೇ ತಾರೀಕು ನಡೆದಂಥ ಗಣರಾಜ್ಯೋತ್ಸವ ಸಂದರ್ಭಕ್ಕೆ ಅವಮಾನ ಮಾಡಿದಂಥ ಮಲ್ಲಿಕಾರ್ಜುನಗೌಡ ಪಾಟೀಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋಗೆ ತಗಿಸಿ ಫ್ಲಾಗಾಸ್ಟ್ ಮಾಡಿದ್ರ ವಿರುದ್ಧ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನವಿಯನ್ನು ಸಲ್ಲಿಸಿದ್ದೀವಿ ಇವತ್ತು ಕೂಡ ನಾವು ಈ ಒಂದು ಮನವಿಯನ್ನು ತಹಸೀಲ್ದಾರ್ ಮೂಲಕ ಡಿಸಿಯಿಂದ ಚೀಫ್ ಸೆಕ್ರೆಟರಿ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅವರವರೆಗೂ ಈ ಮನವಿ ಕೊಡಲಿಕ್ಕೆ ಆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ 16 ವರ್ಷಗಳಿಂದ ನಾವು ವಸತಿಯನ್ನು ಕೇಳ್ತಾ ಇದ್ವಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಾದೇಪುರ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ಸರ್ಕಾರಿ ಭೂಮಿಯನ್ನು ಹೊಂದಿದೆ ಮತ್ತು ಕಾಸ್ಟ್ಲಿ ಭೂಮಿ ಅದಕ್ಕಾಗಿ ಇಲ್ಲೆಲ್ಲ MNC ಕಂಪ್ನಿಗಳು ಹಾಸ್ಪಿಟ್ಲ್ಗಳವರು ಏನೇನು ಬೇಕೋ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳವರು ಇಲ್ಲಿ ಬಂದು ಬಂಡವಾಳ ನೋಡ್ತಾ ಇದ್ದಾರೆ ಮತ್ತು ಇಂಥ ಅಧಿಕಾರಿಗಳ ಮೂಲಕ ಜಮೀನುಗಳನ್ನು ಕದೀತಾ ಇದ್ದಾರೆ ಹೀಗಾಗಿ ಬಡವರಿಗೆ ನಿವೇಶನ ಕೇಳಿದ್ರೆ 108 ಕುಂದುಕೊರತೆಗಳನ್ನು ಹೇಳ್ತಾರೆ ಆದರೆ ಹಗಲು ರಾತ್ರಿ ಇವರು ದುಡ್ಡು ಕೊಟ್ಟವರಿಗೆ ಸರ್ಕಾರಿ ಜಮೀನುಗಳನ್ನು ಮಾರ್ತಾರೆ ಈ ನೀತಿನ ಖಂಡಿಸಿ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ ಇದು ನಮ್ಮ ಕೊನೆಯ ಮನವಿ ಈ ಮನವಿಗೆ ನಾವು ಇವರು ಸ್ಪಂದಿಸದೇ ಇಲ್ಲ ಅಂದರೆ ನಾವು ಆ ಭೂಮಿಗಳಿಗೆ ನಾವೇ ಪ್ರವೇಶ ಮಾಡಿ ಆ ಭೂಮಿಗಳಲ್ಲಿ ನಾವೇ ಗುಡಿಸಲು ಹಾಕೋತೀವಿ ಆ ಭೂಮಿ ನಾವೇ ನಮ್ಮ ಸುಬರ್ದಸ್ತಿಗೆ ತರ್ತೀವಿ ತಹಸೀಲ್ದಾರ್ಗಳು ಇಷ್ಟೇ ತಹಸೀಲ್ದಾರ್ ಬಂದು ಹೋಗ್ತಾರೆ ಮನವಿಗಳು ಸ್ವೀಕರಿಸ್ತಾರೆ ಸರ್ಕಾರ ತಲುಪಿಸಲ್ಲ ಅದ್ರ ಬಗ್ಗೆ ಏನು ಈಗ ಆಫೀಸರ್ಗಳು ಮೊದಲು ಅವ್ರ ಸೇವೆಯನ್ನು ನೋಡಿ ಅವರ ಒಂದು ಸಾಧನೆಯನ್ನು ನೋಡಿ ಹಾಕ್ತಾರೆ ಈಗೆಲ್ಲ ಆಕ್ಷನಲ್ಲಿ ಈ ಕ್ರಿಕೆಟ್ ಪ್ಲೇಯರ್ಸ್ನ ಬಿಟ್ಟು ಕೂಗ್ತಾರಲ್ಲ ಆ ರೀತಿ AC DC ಇವುಗಳನ್ನೆಲ್ಲ ಬಿಟ್ಟು ಕೂಗ್ತಾವ್ರೆ ಮಾನ್ಯ ಅಶೋಕ್ರವರ ನೇತೃತ್ವದಲ್ಲಿ ಈ ಸರ್ಕಾರನಾಗೆ ಎಲ್ಲ ಬಿಟ್ಟು ಕೂಗ್ತಾರೆ ಆ ಬಿಟ್ಟು ಮೂಲಕ ಹೈಯೆಸ್ಟ್ ಕಾಂಪ್ಲಿಕೇಟ್ ಒಂದು ಕಾಂಪಿಟೇಷನ್ ಇರದೆ ಈ KR ಪುರಂ ತಹಸೀಲ್ದಾರ್ ಆಫೀಸ್ಗೆ ಯಾಕಂದರೆ ಇಲ್ಲಿ ಅಷ್ಟು ಲಾಭ ಇದೆ ಅದರಿಂದಾಗಿ ಅವ್ರಿಗೆ ಬಡವ್ರ ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅದಕ್ಕಾಗಿ ಮಾದೇಪುರ ವಿಧಾನಸಭಾ ಕ್ಷೇತ್ರ CV ರಾಮನಗರ ವಿಧಾನಸಭಾ ಕ್ಷೇತ್ರ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರಗಳು ಈ 4 ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರ್ತವೆ ಈ 4 ಮೀಸಲು ಕ್ಷೇತ್ರಗಳಲ್ಲಿ ಈ ಬಡವರ ಕೆಲಸ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ 4 ಜನನ ಬದಲಾವಣೆ ಮಾಡುವಂಥ ಒಂದು ಪರ್ಯಾಯ ನಾಯಕತ್ವವನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಈ 4 ಜನನ ಸೋಲಿಸ್ತೀವಿ ಅದೊಂದೇ ನಮಗಿರುವಂಥ ದಾರಿ ಜೊತೆಗೆ ಇವತ್ತು ತಹಸೀಲ್ದಾರ್ ಬರೋವರೆಗೂ ಕಾಯ್ತೀವಿ ಎಷ್ಟೊತ್ತನ ಬರಲಿ ಕಾದಷ್ಟು ಕಾಯ್ತು ಭಾಳ ದಿನ ತಾಳ್ಮೆ ಇಂದಿರೋಕ್ಕಾಗಲ್ಲ ಅವ್ರ ಚೇಂಬರ್ಗೆ ಹೋಗಿ ನಾವೇ ಕೂತ್ಕೋಬೇಕಾಗುತ್ತೆ ಆವಾಗ ತಕ್ಷಣ ಓಡಿ ಬರ್ತಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಎಲ್ಲರೂ ಇಮಿಡಿಯೇಟಾಗಿ ಕರೆಸಬೇಕು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ನಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮತ್ತು ನಮ್ಮ ಜೊತೆ ಸಭೆ ಮಾಡಲಿಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡೋವರೆಗೂ ನಾವು ಈ ಧರಣಿಯಿಂದ ವಾಪಸ್ ಹೋಗಲ್ಲ